ಇವತ್ತು ಈ ಸಂಭ್ರಮಕ್ಕೆ ಬಂದಿರುವಂತ ಎಲ್ಲ ಮಾಧ್ಯಮ ಹಾಗೂ ಪತ್ರಿಕಾ ಮಿತ್ರರಿಗೆ ನನ್ನ ಹೃತ್ಪೂರ್ವಕ ಸ್ವಾಗತಗಳು ಹಾಗೆ ವಂದನೆಗಳು. ಏನಿವತ್ತು ಗಿರ್ಕಿ ಅನ್ನೋ ಸಿನಿಮಾ ಇವತ್ತು ಇವತ್ತು ಟ್ರೈಲರ್ ವರೆಗೂ ಬಂದು ನಿಂತಿದೆ, ಸಾಂಗ್ ರಿಲೀಸ್ ಆಗಿದೆ, ಮತ್ತೆ ಟೀಸರ್ ರಿಲೀಸ್ ಆಗಿದೆ, ಮೋಷನ್ ಪೋಸ್ಟರ್ ರಿಲೀಸ್ ಆಗಿದೆ. ಸೊ ಸುಮಾರು ರೆಸ್ಪಾನ್ಸ್ಗಳು ಸಿಗ್ತಾ ಇದೆ. ನಿನ್ನೆ ಟ್ರೈಲರ್ ರಿಲೀಸ್ ಆದಾಗಂತೂ ಸುಮಾರು ಜನ ಡೈರೆಕ್ಟರ್ಗಳು ಕಾಲ್ ಮಾಡಿದ್ರು, ಇವನ್ ಸಾಂಗ್ ರಿಲೀಸ್ ಆದಾಗೂ ಸುಮಾರು ಜನ ಡೈರೆಕ್ಟರ್ಗಳು ಕಾಲ್ ಮಾಡಿದ್ರು. ಸೊ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ, ತುಂಬಾ ಖುಷಿ ಆಗ್ತಾ ಇದೆ. ಸೊ ನಾವೇನು ಒಂದು ಈ ಹಿಂದೆ ಸಿನಿಮಾಗೋಸ್ಕರ ಕಷ್ಟಪಟ್ಟಿದ್ದು ಅದು ಇವತ್ತು ನಮಗೆ ಆ ಖುಷಿ ಸಿಗ್ತಾ ಇದೆ. ಇನ್ನು ಸಿನಿಮಾ ರಿಲೀಸ್ ಆದ್ಮೇಲೆ ಯಾವ ಥರ ರೆಸ್ಪಾನ್ಸ್ ಇರುತ್ತೆ ಅಂತ ನಾವಿನ್ನು ನೋಡಬೇಕು. ಗಿರ್ಕಿ ಅನ್ನೋ ಸಿನಿಮಾ ಮೇನ್ ಎರಡು ಪಿಲ್ಲರ್ ಇದೆ. ಒಂದು ಮೊದಲನೇ ಪಿಲ್ಲರ್ ಬಂದ್ಬಿಟ್ಟು ಎದಿತ್ ಫಿಲಂ ಫ್ಯಾಕ್ಟ್ರಿ ತರಂಗ ವಿಶ್ವ ಅವರು, ಇನ್ನು ಎರಡನೇದಾಗಿ ವಾಸುಕಿ ಭುವನ್. ಇವತ್ತು ಬಂದಿಲ್ಲ ಅವರು, ಸೊ ನಮ್ಮೆಲ್ಲ ಪ್ರೋಗ್ರಾಮ್ಗಳಿಗೂ ಅವರು ಆಬ್ಸೆಂಟ್ ಆಗ್ತಾ ಇರ್ತಾರೆ. ಸೊ ಅವರು ಸಪೋರ್ಟ್ ತುಂಬಾನೇ ಇದೆ, ತುಂಬಾ ಅಂದರೆ ಒಂಥರ ಆನೆ ಬಲ ಥರ ನಮಗೆ ಅವರು ನಮ್ಮ ಸಿನಿಮಾಗೆ ಬಂದು ನಮ್ಮ ಸಿನಿಮಾನ ಬೇರೆ ಲೆವೆಲ್ಗೆ ಅವರು ಪುಷ್ ಮಾಡಿದ್ರು. ಥ್ಯಾಂಕ್ ಯು ಭುವನ್ ಸರ್. ಹಾಗೆ ವಿಶ್ವಣ್ಣ ಎಲ್ಲ ಹಂತದಲ್ಲೂ ಪ್ರತಿಯೊಂದು ಹಂತದಲ್ಲೂ ಅವರು ಪ್ರೊಡ್ಯೂಸರ್ ಆಗಿ ಒಬ್ಬರು ಆಕ್ಟರ್ ಆಗಿ ಎಲ್ಲಾನು ನಿಭಾಯಿಸ್ತಾ ಇದ್ರು. ತುಂಬಾ ಟಫೆಸ್ಟ್ ಜಾಬನ್ನ ಅವರು ಫೇಸ್ ಮಾಡ್ತಾ ಇದ್ರು. ನಾನು ಸಹ ಅವ್ರ ಜೊತೆಯಲ್ಲಿ ಎಲ್ಲ ಇದರಲ್ಲೂ ನಾನು ಇನ್ವಾಲ್ವ್ ಆಗಿ ಅವ್ರಿಗೆ ನನ್ನ ಕೈಲಿ ಏನು ಹೆಲ್ಪ್ ಆಗುತ್ತೋ ಅದನ್ನು ಮಾಡ್ತಾ ಇದ್ದೆ. ಸಚ್ ಎ ಬ್ಯೂಟಿಫುಲ್ ಪರ್ಸನ್. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ನಿಮ್ಮೆಲ್ಲ ಒಂದು ಈ ಒಂದು ಡೆಡಿಕೇಶನ್ ವರ್ಕ್ಗೆ. ಇವತ್ತು ಏನು ಪ್ರೀತಿಯಿಂದ ನೀನು ಲೋಕಕ್ಕೆ ರಾಜ ಆಗ್ಬೇಕು ಅಂತ ನೀವೇನು ಅವತ್ತು ಆಸೆ ಪಟ್ಟಿದ್ರ ಅದು ಖಂಡಿತ ಆಗತ್ತೆ. ಇವತ್ತಾಗಿಲ್ಲ ಅಂದ್ರೂ ನಾನು ಮುಂದೊಂದು ದಿನದಲ್ಲಿ ಅದನ್ನು ಮಾಡೇ ಮಾಡ್ತೀನಿ ಅಂತ ನಾನು ನಿಮಗೆ ಈ ವೇದಿಕೆ ಮೇಲೆ ಪ್ರಾಮಿಸ್ ಮಾಡ್ತೀನಿ ಅಣ್ಣ. ಸೊ ಹಾಗೆ ಇನ್ನು ನಮ್ಮ ಸಿನಿಮಾ ಇದಕ್ಕೆ ಬಂದಂಗೆ ಎಲ್ಲ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಮತ್ತೆ ಡೈರೆಕ್ಟರ್ ಆಗಿರ್ಬೋದು, ದಿವ್ಯಾ ಆಗಿರ್ಬೋದು, ಮತ್ತೆ ವೀರ್ ಸಮಸ್ಸರ್ ಆಗಿರ್ಬೋದು, ನಮ್ಮ ಎಡಿಟರ್ ಮಧು ಸರ್ ಆಗಿರ್ಬೋದು, ಹಾಗೆ ನಮ್ಮ ನಂದಕುಮಾರ್, ಮತ್ತೆ ಇನ್ನೂ ಒಂದಷ್ಟು ಆರ್ಟಿಸ್ಟ್ಗಳಿದ್ದಾರೆ. ಸೊ ನನ್ನ ಕಣ್ಗೆ ಯಾರಿಗೂ ಕಾಣಿಸ್ದವ್ರ ಹೆಸರು ಹೇಳ್ತಾ ಇದ್ದೀನಿ. ಸೊ ನಿಮ್ಮೆಲ್ರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿ ನಮ್ಮ ಸಿನಿಮಾ ಗೆಲ್ಲೋದಕ್ಕೆ. ಎಲ್ಲರ ಒಂದು ಸಪೋರ್ಟು ನಮಗೆ ತುಂಬ ಇಂಪಾರ್ಟೆಂಟ್ ಆಗತ್ತೆ. ಒಬ್ಬ ಹೊಸಬ ಹೀರೋ ಗೆಲ್ಲಬೇಕು ಅಂತಂತಂದ್ರೆ ಮಾಧ್ಯಮ ಹಾಗೂ ಪತ್ರಿಕಾ ಬಂಧುಗಳ ಸಪೋರ್ಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವರು ಒಂದು ಹೀರೋನ ಯಾವ ಮಟ್ಟಕ್ಕೆ ಬೇಕಾದ್ರೆ ತಗೊಂಡೋಗ್ಬೋದು, ಯಾವ ಮಟ್ಟಕ್ಕೆ ಬೇಕಾದ್ರೆ ತರ್ಬೋದು. ಯಾವ್ದಾರ ಅಂತಂದ್ರೆ ಲೈಕ್ ಅವನು ಒಂದು ಒಂದು ಈಗ ಆಧಾರ ಅಂದ್ರೆ ಯಾವ್ದೇದೋ ಸಿನಿಮಾಗೆಲ್ಲ ಹಂಗೆಲ್ಲ ರಿವ್ಯೂಸ್ಗಳೆಲ್ಲ ಮಾಡೋದಕ್ಕಾಗಲ್ಲ. ಒಂದೊಳ್ಳೆ ಸಿನಿಮಾ ಬಂದಾಗ ಖಂಡಿತ ಆ ಸಿನಿಮಾ ಗೆದ್ದೇ ಗೆಲ್ಲುತ್ತೆ. ನಾನು ಇವತ್ತವರೆಗೂ ನಾನು ನೋಡಿದಾಗೆ ಚೆನ್ನಾಗಿರೋ ಸಿನಿಮಾ ಯಾವತ್ತು ಗೆದ್ದೇ ಗೆಲ್ಲುತ್ತೆ, ಸೋತಿರೋ ಹಿಸ್ಟ್ರಿನೇ ಇಲ್ಲ, ತುಂಬಾ ಕಡಿಮೆ. ಸೊ ನಾನು ರೆಕಗ್ನೈಸ್ ಮಾಡ್ದಂಗೆ ನಾನು ಒಂದು ಏನು ನನ್ನ ಸಿನಿಮಾ ಇಂಡಸ್ಟ್ರಿನ ನಾನು ನೋಡ್ತಾ ಬಂದಿದ್ದೀನಿ ಒಂದು 7 ಇಯರ್ಸಿಂದ, ಒಳ್ಳೆ ಸಿನಿಮಾಗೆ ಖಂಡಿತ ನೀವೆಲ್ಲರೂ ಸಪೋರ್ಟ್ ಮಾಡೇ ಮಾಡಿದ್ದೀರಾ, ಮಾಡ್ತೀರಾ. ಸೊ ನನ್ನ ರಿಕ್ವೆಸ್ಟ್ ಏನಂತಂದ್ರೆ ಗಿರ್ಕಿ ಅನ್ನೋ ಸಿನಿಮಾ ಒಂದು ಫುಲ್ ಪ್ಯಾಕ್ ಆಗಿ ನಾವು ಮಾಡಿದ್ದೀವಿ. ಫುಲ್ ಪ್ಯಾಕ್ ಅಂದ್ರೆ ಎಲ್ಲಾ ತರ ಫ್ಲೇವರ್ಸ್ ಇದಾವೆ. ಒಂದು ಲವ್ ಆಗಿರ್ಬೋದು, ಆಕ್ಷನ್ ಆಗಿರ್ಬೋದು, ಒಂದು ಸೆಂಟಿಮೆಂಟ್ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಥ್ರಿಲ್ಲರ್ ಆಗಿರ್ಬೋದು, ಈ ತರದೆಲ್ಲ ಪ್ಯಾಕು ಇರುವಂತ ಒಂದು ಸಿನಿಮಾ. ಸೊ ಕೆಲವರಿಗೆ ಲವ್ ಸಿನಿಮಾ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ, ಲವ್ ಸೀಕ್ವೆನ್ಸ್ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ಸೊ ಆ ತರದವ್ರು ಬಂದು ಸಿನಿಮಾ ನೋಡಿದಾಗ ಖಂಡಿತ ಅವ್ರಿಗೆ ಖುಷಿ ಆಗುತ್ತೆ, ಪರವಾಗಿಲ್ಲ ಸಿನಿಮಾದಲ್ಲಿ ಈ ತರದ ಒಂದು ಲವ್ ಇದೆ, ಖಂಡಿತ ಅವ್ರಿಗೆ ಮೋಸ ಆಗಲ್ಲ. ಒಂದು ಲವ್ ಅಂತ ಒಂದು ಬಂದವ್ರಿಗೆ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು ಲವ್ ಫೀಲ್ ಆಗುತ್ತೆ. ಒಬ್ರಿಗೆ ಥ್ರಿಲ್ಲಿಂಗ್ ಎಲಿಮೆಂಟ್ ನಂಗೆ ತುಂಬಾ ಇಷ್ಟ ಅಂತ ಯಾರು ಬಂದು ನೋಡ್ತಾರೆ, ಫಸ್ಟ್ ಇಂದ ಕೊನೆವರೆಗೂ ಥ್ರಿಲ್ಲಿಂಗ್ ಎಲಿಮೆಂಟ್ ಇರುತ್ತೆ ಅವ್ರಿಗೆ, ಅದಕ್ಕೂ ಅವ್ರಿಗೆ ಅದೇ ರೀತಿ ಆಗತ್ತೆ. ಇನ್ನು ಆಕ್ಷನ್ ಆಗಿರ್ಬೋದು, ಹಾಗೆ ಸಾಂಗ್ಸ್ ಆಗಿರ್ಬೋದು. ಸೊ ಎಲ್ಲಾ ತರ ಕಂಪ್ಲೀಟ್ ಸಂಪೂರ್ಣವಾಗಿರುವಂತ ಪ್ಯಾಕ್ ಆಗಿರುವಂತ ಒಂದು ಸಿನಿಮಾ ಗಿರ್ಕಿ ಸಿನಿಮಾ. ಸೊ ಹಾಗಾಗಿ ನಾನು ಕೇಳ್ಕೊಳ್ಳೋದೇನಂತಂದ್ರೆ, ಇವತ್ತು ನೀವುಗಳೆಲ್ಲ ನಮ್ಮನ್ನ ಗೆಲ್ಲಿಸ್ಬೇಕು, ನನ್ನನ್ನು ಸಪೋರ್ಟ್ ಮಾಡಬೇಕು, ನಮ್ಮ ಇಡೀ ತಂಡನ ನೀವು ಬೆಳೆಸ್ಬೇಕು ಅಂತ ನಾನು ಈ ವೇದಿಕೆಯಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಎಲ್ಲ ನಿಮ್ಮ ಕೈಲಿ ಇರುತ್ತೆ, ನಾವು ಏನ್ ಮಾಡಬೇಕು, ಏನಾಗುತ್ತೆ, ಏನ್ ಹೋಗುತ್ತೆ ಅನ್ನೋದೆಲ್ಲ ನಿಮ್ ಮುಖಾಂತರ ಇಡೀ ಜನಕ್ಕೆ, ಇಡೀ ಜಗತ್ತಿಗೆ ನೀವು ರೀಚ್ ಮಾಡ್ತೀರಾ. ಸೊ ನಾನು ಈ ವೇದಿಕೆಯಲ್ಲಿ ಮತ್ತೊಮ್ಮೆ ನಿಮ್ನ ಕೇಳ್ಕೊತೀನಿ, ದಯವಿಟ್ಟು ನಮ್ಮ ಗಿರ್ಕಿ ಸಿನಿಮಾ ತಂಡನ ನೀವು ಗೆಲ್ಸಿ 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 ಅಂತ. ಥ್ಯಾಂಕ್ ಯು.